TV5 News के मत्तोम्मे स्वागत 37 सीट पड़ेदरू जेडीएस पक्ष के अधिकार सिक्किदे हीगागि कुमारस्वामी रैतर साल मन्ना माडलेबेकु अंत बीजेपी राज्याध्यक्ष बीएस यडियूरप्प हेळिद्दारे बीजेपी कचेरियल्लि मातनाडिद अवरु ಜನರು ಜೆಡಿಎಸ್ ಪಕ್ಷ ಸಾಲ ಮನ್ನಾ ಮಾಡುತ್ತೆ ಅನ್ನುವಂತ ಒಂದು ಭರವಸೆಯಲ್ಲಿದ್ದಾರೆ ಹೀಗಾಗಿ ಕೊಟ್ಟ ಮಾತನ್ನ ಕುಮಾರಸ್ವಾಮಿ ಉಳಿಸಿಕೊಳ್ಳಿ ಅಂತ ಹೇಳಿದರು ಇನ್ನು ಹಜ್ ಭವನಕ್ಕೆ ಟಿಪ್ಪು ಹೆಸರು ಇಡುವ ವಿಚಾರಕ್ಕೆ ಮಾತನಾಡಿ ಬಿಎಸ್ವೈ ಟಿಪ್ಪು ಹೆಸರು ಇಡೋದಕ್ಕೆ ಹೊರಟಿರೋದು ನಾನು ಖಂಡಿಸುತ್ತೇನೆ ಅಂತ ಹೇಳಿದ್ದಾರೆ ಬೇಕಾದರೆ ಹಜ್ ಭವನಕ್ಕೆ ಅಬ್ದುಲ್ ಕಲಾಂ ಹೆಸರು ಇಡಲಿ ರಾಜ್ಯದ ಪರಿಸ್ಥಿತಿಯನ್ನು ಕಲುಷಿತ ಮಾಡಬೇಡಿ ಅಂತ ಜಮೀರ್ಗೆ ತಿರುಗೇಟು ನೀಡಿದರು ಇನ್ನು ಡೈರಿ ವಿಚಾರಕ್ಕೆ ಮಾತನಾಡಿದ ಬಿಎಸ್ವೈ ಡೈರಿ ಇದ್ದರೆ ಬಿಡುಗಡೆ ಮಾಡಲಿ ಅಂತ ಡಿಕೆ ಶಿವಕುಮಾರ್ಗೆ ಟಾಂಗ್ ಕೊಟ್ಟರು मुख्यमंत्री कुमारस्वामी चुनाव समय अनेक भरोसे बंद अदा नंबर 37 सीट गेलोर कर्तव्य इधे यहा भरोसे रैतरिगे कृषि कार्मिकरिगे दीन दलितरिगे सामान्य जनरिगे कोट्टिद्रो अदन्न अधिकारक्के बंद 24 गंटेले जारी तर्तेने अंत अदन्न अक्षरश जारी तर्तारे अंत जन कातुरतेयिंद कायता इद्दारे नावु कायता इद्देवे ಅದಕ್ಕಾಗಿ ಕಳೆದ 15 ದಿನದಿಂದ ಯಾವುದೇ ವಿಷಯದಲ್ಲಿ ಯಾವುದೇ ಪ್ರತಿಕ್ರಿಯೆಗಳನ್ನು ನಾನಂತೂ ಕೊಡ್ತಾ ಇಲ್ಲ ನಮ್ಮ ಕಾರ್ಯಕರ್ತರಿಗೂ ಸಹ ಹೇಳಿದ್ದೇನೆ ಕಾದು ನೋಡೋಣ ಅಂತ ಹೇಳಿಬಿಟ್ಟು ಹಜ್ ಭವನವನ್ನು ಕಟ್ಟಬೇಕು ಅಂತ ಅಪೇಕ್ಷೆ ಪಟ್ಟ ನಾನು ಆ ಕಾಲದಲ್ಲಿ ಹಜ್ ಯಾತ್ರಿಗಳು ಬಂದಾಗ ಅವರನ್ನೋಗಿ ಬರಮಾಡಿಕೊಂಡು ಸನ್ಮಾನ ಮಾಡಿ ಬೀಳ್ಕೊಡುವಂತ ಕೆಲಸವನ್ನು ಸಹ ನನ್ನ ಅಧಿಕಾರ ಅವಧಿಯಲ್ಲಿ ಮಾಡಿದ್ದೆ ಆ ರೀತಿ ಬಂದಂತ ಸಾವಿರಾರು ಜನ ಹಜ್ ಯಾತ್ರಿಗಳಿಗೆ ಅನುಕೂಲ ಆಗಬೇಕು ಅಂತ ಹಜ್ ಭವನಕ್ಕೆ ನಿವೇಶನ ಹಣವನ್ನು ಕೊಟ್ಟಾಯಿತು ಈಗಿರೋ ಹಜ್ ಭವನ ಅಂತಿದ್ರು ಸಾಕು ಆದರೆ ಅನಗತ್ಯವಾಗಿ ಅಲ್ಲಿ ಗೊಂದಲ ಉಂಟು ಮಾಡುವಂತ ಪ್ರಯತ್ನ ಸಂಬಂಧಪಟ್ಟ ಸಚಿವ ಮಾಡುತ್ತಿರುವಂತದ್ದು ಸರಿಯಲ್ಲ ಅಲ್ಲಿ ಟಿಪ್ಪು ಹೆಸರು ನೀಡುವಂತ ಪ್ರಯತ್ನ ಮಾಡುತ್ತಿರುವಂತದ್ದು ನಾನು ಖಂಡಿಸುತ್ತೇನೆ ನಿಜಕ್ಕೂ ಏನಾದರೂ ಹೆಸರು ಇಡಬೇಕಂದ್ರೆ ಆ ಮಹಾನ್ ನಾಯಕ ದಿವಂಗತ ಅಬ್ದುಲ್ ಕಲಾಂ ಅವರ ಹೆಸರನ್ನ ಇಡೋದ್ರ ಮೂಲಕ ನಿಮ್ಮ ಕರ್ತವ್ಯನ ನೀವು ಮಾಡಲೇಬೇಕು ಅಂತಿದ್ರೆ ಮಾಡಬೇಕು ಅನಗತ್ಯವಾಗಿ ಶಾಂತವಾಗಿರುವಂತಹ ಕರ್ನಾಟಕ ರಾಜ್ಯದ ವಾತಾವರಣ ಕಲುಷಿತಗೊಳಿಸುವಂತ ಪ್ರಯತ್ನ ಸಚಿವರು ಮಾಡೋದು ಬೇಡ ನಾನು ಅನಗತ್ಯವಾಗಿ ಕಲ್ಪನೆ ಮಾಡಿಕೊಂಡೇನು ಮಾತನಾಡೋದಿಲ್ಲ ನಾನು ಡಿಕೆ ಶಿವಕುಮಾರ್ ಅವರು ಒಂದೇ ವಿನಂತಿ ಮಾಡುವಂತದ್ದು ನಿಮ್ಮ ಹತ್ರ ಏನಿದೆ ಅದನ್ನ ಬಿಡುಗಡೆ ಮಾಡಿ ನಿಮ್ಮ ಸರ್ಕಾರ ನಿಮ್ಮ ಕೈನಲ್ಲೇ ಇದೆ ಸಿಒಡಿ ಇದೆ ಲೋಕಾಯುಕ್ತ ಇದೆ ಎಸಿಬಿ ಇದೆ ಅದರ ಮೂಲಕ ತನಿಖೆ ಮಾಡಿಸಿ ಪದೇ ಪದೇ ಅದನ್ನು ಹೇಳೋದ್ರಿಂದ ಏನು ಉಪಯೋಗ ತಮ್ಮ ಉಳುಕನ್ನ ಮುಚ್ಚಿಕೊಳ್ಳೋದಕ್ಕೆ ಇನ್ನೇನೋ ಒಂದು ಕುಂಟು ನೆಪ ಹೇಳೋದ್ರ ಬದಲಿಗೆ